ನಮಸ್ಕಾರ, ಜನತಾ ಫೋಕಸ್ಗೆ ಸ್ವಾಗತ. ನಾನು ಸುಧಾಗೌಡ. ಮೊದಲಿಗೆ ಇವತ್ತಿನ ಪ್ರಮುಖ ಸುದ್ದಿಗಳು. ಆನೇಕಲ್ ತಾಲೂಕಿನಲ್ಲಿ ಎಸ್ಟಿಎ ಅಧಿಕಾರಿ ಎಸಿಬಿ ಬಲೆಗೆ. ಖಾತಾ ಹಂಚಿಕೆಗಾಗಿ ಲಂಚ ಪಡೆದು ಸಿಕ್ಕಿಬಿದ್ದ ಕುಳ. ಲಂಚ ಬಾಕನಿಂದ 40,000 ಹಣ ವಶಕ್ಕೆ. ಅನುಮಾನಾಸ್ಪದವಾಗಿ ಅಯ್ಯಪ್ಪ ಬಾಲಾಧಾರಿ ಸಾವು. ಹೊಳಿಯಾರಿನ ಆಸ್ಪತ್ರೆಯ ಮುಂದೆ ಜಮಾಯಿಸಿದ ಜನ. ವಿದ್ಯುತ್ ಶಾಕ್ ತಗುಲಿರುವ ಶಂಕೆ. ತನಿಖೆಗೆ ಆಗ್ರಹ. ಜಿಲ್ಲಾಧಿಕಾರಿಗಳ ಬಲಗಿ ಬಿದ್ದ ಮರಳುಗಳ್ಳರು. ಮಣ್ಣು ತುಂಬಿದ್ದ 10 ಲಾರಿ ಅಧಿಕಾರಿಗಳ ವಶಕ್ಕೆ. ತಮಿಳುನಾಡು ಕಡೆಗೆ ಮರಳು ಸಾಗಾಟ ಮಾಡುತ್ತಿದ್ದ ವೇಳೆ ದಾಳಿ. ಹುಬ್ಬಳ್ಳಿಯ ಸಾಯಿಬಾಬಾ ಮಂದಿರಕ್ಕೆ ಲಗ್ಗೆ ಇಟ್ಟ ಕಳ್ಳರು. ಗ್ರಿಲ್ ಮುರಿದು ಹುಂಡಿ ಕಳ್ಳತನ ಮಾಡಿ ಕೈಚಳಕ ಸಾಯಿಬಾಬಾ ವಿಗ್ರಹಕ್ಕೆ ಕೈಮುಗಿದು ಹುಂಡಿ ಎತ್ತಲು ಯತ್ನಿಸಿದ ಖದೀಮ. ಹೊರಬಿತ್ತು ಪಂಚರಾಜ್ಯ ಚುನಾವಣಾ ಫಲಿತಾಂಶ. 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಜಯಭೇರಿ. ಗೆಲುವಿನ ಸಂತಸಕ್ಕಾಗಿ ಹುಬ್ಬಳ್ಳಿಯಲ್ಲಿ ಕಾರ್ಯಕರ್ತರ ವಿಜಯೋತ್ಸವ. ವಾರ್ತೆಗಳ ವಿವರ. ಆನೇಕಲ್ ತಾಲೂಕಿನಲ್ಲಿ ಎಸ್ಟಿಎ ಅಧಿಕಾರಿ ಎಸಿಬಿ ಬಲೆಗೆ ಬಿದ್ದಿದ್ದಾನೆ. ಕೋಲಾರ ಜಿಲ್ಲೆಯಲ್ಲಿ ದನಮಟ್ಟಹಳ್ಳಿಯ ನಿವಾಸಿಯೊಬ್ಬರ ಖಾತಾ ಹಂಚಿಕೆಗಾಗಿ ಲಂಚ ಪಡೆದು ಅಧಿಕಾರಿ ಸಿಕ್ಕಿಬಿದ್ದಿದ್ದಾನೆ. ಕುಷ್ಟಗಿ ಸಮೀಪದ ಕ್ಯಾದಕುಪ್ಪಿ ಗ್ರಾಮಕ್ಕೆ ಹೋಗುವಾಗ ಕುಷ್ಟಗಿ ಹೊರವಲಯದ ಎರೆಹಳ್ಳದ ಸಮೀಪ ಟ್ರ್ಯಾಕ್ಟರ್ನಲ್ಲಿ ಇದ್ದ ಭತ್ತದ ಹೊಲಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಅಯ್ಯಪ್ಪ ಮಾಲಾಧಾರಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಪೂಜೆಗೆ ದೇವಸ್ಥಾನದಲ್ಲೇ ಸ್ನಾನಗೃಹದಲ್ಲಿ ಸ್ನಾನ ಮಾಡಲು ಮುಂದಾದ ಸಮಯದಲ್ಲಿ ಕುಸಿದು ಬಿದ್ದು ಸಾವಿಗೀಡಾಗಿರುವ ಘಟನೆ ನಡೆದಿದೆ. ಅಕ್ರಮವಾಗಿ ಕೆರೆಗಳಲ್ಲಿ ಮಣ್ಣು ಸಾಗಾಣೆ ಮೇಲೆ ಜಿಲ್ಲಾಧಿಕಾರಿ ದಾಳಿ ನಡೆಸಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕನ್ನಸಂದ್ರ ಹಾಗೂ ಎಮ್ಮೆನತ್ತ ಕೆರೆಗಳಲ್ಲಿ ದಾಳಿ ನಡೆದಿದೆ. ಸಾಯಿಬಾಬಾ ಮಂದಿರದ ಹಿಂಭಾಗದ ಕಡೆ ಗ್ರಿಲ್ ಮುರಿದು ಹುಂಡಿ ಕಳ್ಳತನ ಮಾಡಿರುವ ಘಟನೆ ಹುಬ್ಬಳ್ಳಿಯ ರಾಜನಗರದಲ್ಲಿ ನಡೆದಿದೆ. ಸಂಚಾರ ಪೊಲೀಸರ ಅಂಗಿ ಕಿಸೆಗೆ ಇನ್ನು ಮುಂದೆ ಕ್ಯಾಮೆರಾ ಸಿಕ್ಕಿ ಬೀಳಲಿದೆ. ಇನ್ನು ಮುಂದೆ ಯಾರಾದರೂ ಸಂಚಾರ ಪೊಲೀಸ್ ಸಿಬ್ಬಂದಿಯೊಂದಿಗೆ ಅನುಚಿತವಾಗಿ ವರ್ತಿಸಿದರೆ ಸಿಕ್ಕಿ ಬೀಳೋದು ಗ್ಯಾರಂಟಿ. ಈಗ 16, 17, 18 2016 10 ಡಕಾಯಿಟಿ ಕೇಸ್ಗಳಾಗಿದ್ದು 17 5 ಡಕಾಯಿಟಿ ಕೇಸ್ ಆಗಿದ್ದು ಈ ವರ್ಷ 2 ಡಕಾಯಿಟಿ ಕೇಸ್ ಆಗಿದೆ. ಅದರಲ್ಲಿ 1 ಡಕಾಯಿಟಿ ಕೇಸಲ್ಲಿ ಆರೋಪಿತರನ್ನ ಆಲ್ರೆಡಿ ದಸ್ತಗಿರಿ ಮಾಡಿದ್ದೀವಿ. ಓಲ್ಡ್ ಹುಬ್ಳಿಯಲ್ಲಿ ಅವರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಿದ್ದೇವೆ. ಇನ್ನೊಂದು ಡಕಾಯಿಟಿ ಧಾರವಾಡದಲ್ಲಿ ಆಯಿತು. ಅದೊಂದನ್ನು ಅದೇ ಇಂಪಾರ್ಟೆಂಟ್ ಡಕಾಯಿಟಿ. ಅದಕ್ಕೆ ವಿಶೇಷವಾದಂಥ ಪಡೆಯನ್ನು ರಚನೆ ಮಾಡಿದ್ದೀವಿ, ಅದನ್ನು ಕೊಡ್ತೇವೆ. ಪ್ರಿಪ್ರೇಷನ್ ಫಾರ್ ಡಕಾಯಿಟಿ 16 ಒಂದಿತ್ತು, 17 5 ಇತ್ತು, ಈ ವರ್ಷ ಯಾವುದೂ ಇಲ್ಲ. 139 2017 ಈ ವರ್ಷ 101. ಕಿಡ್ನ್ಯಾಪಿಂಗು 30 ಕಿಡ್ನ್ಯಾಪಿಂಗ್, 16 52, 17 37 ಈ ವರ್ಷ. ಆಕ್ಸಿಡೆಂಟ್ಸ್ ಭಾಳ ಕಡಿಮೆ ಆಗಿದೆ, 104 ಆಕ್ಸಿಡೆಂಟ್ಸ್ ಆಗಿತ್ತು, 77 ಆಗಿದೆ, 77 ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿರುವ ಚಿಕ್ಕೋಡಿಯನ್ನ ಜಿಲ್ಲಾ ಆಗಿ ಮತ್ತು ಹಾರೋಗೇರಿಯನ್ನ ತಾಲೂಕಾಗಿ ಘೋಷಣೆಗೆ ಒತ್ತಾಯಿಸಿ ಬಂದ್ ನಡೆಸಲಾಯಿತು.
ಎಚ್ಡಿ ಕೋಟೆ ತಾಲೂಕಿನ ವ್ಯಾಪ್ತಿಯ ಡಿಬಿ ಕುಪ್ಪೆ ಪಂಚಾಯಿತಿ ಮತ್ತು ಎನ್ ಬೆಳತೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ 8 ದಿನಗಳಿಂದ ಆದಿವಾಸಿಗಳ ನಿರಂತರ ಅಹೋರಾತ್ರಿ ಧರಣಿ ನಡೀತಾ ಇದೆ. ಟೋಲ್ ನಾಕಾದಲ್ಲಿ ಓರಿಯೆಂಟಲಿ ಕಂಪನಿಯ ನಾಲವಾಡಿ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಭದ್ರತಾ ಮತ್ತು ಟೋಲ್ ಕಲೆಕ್ಷನ್ ಸಿಬ್ಬಂದಿಗಳ ವೇತನ ತಾರತಮ್ಯ ನೀತಿಯನ್ನ ಖಂಡಿಸಿ ಹೋರಾಟ ನಡೆಸಲಾಗುತ್ತಿದೆ. ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಧಿಕಾರಿಗಳ ಸಂಘ ಮತ್ತು ಹಾವೇರಿ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘ ಇವರ ವತಿಯಿಂದ ಬರುವ ತಿಂಗಳು 22ನೇ ತಾರೀಕು ಅಂದರೆ ಮಾರ್ಚ್ ತಿಂಗಳಲ್ಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ದೇಶಾದ್ಯಂತ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ಯಾರ ಈಗಾಗಲೇ ಮತ್ತು 15ನೇ ತಾರೀಕಿನಿಂದ ಬ್ಯಾಂಕ್ ಪೂರ್ತಿ ಬಂದ್ ಮಾಡಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಮಾಡ್ತಾ ಇರತಕ್ಕಂಥ ಹೋರಾಟಕ್ಕೆ ಇಡೀ ದೇಶದಿಂದ ಬೆಂಬಲ ಅದೆ ಅಂತ ತೋರ್ಸೋಕ್ಕಾಗಿನೇ 56 ಗ್ರಾಮೀಣ ಬ್ಯಾಂಕಿನ ಮುಂದೆ ಕೂಡ ಈ ಒಂದು ಬೇಡಿಕೆ ಜೊತೆಗೆ ಉಳಿದ ಬೇಡಿಕೆಗಳನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಕರೆ ಕೊಟ್ಟೀವಿ. ಉಳಿದ ಬೇಡಿಕೆಗಳಲ್ಲಿ ಪ್ರಮುಖವಾದ್ದು ಮೊದಲನೇದಾಗಿ ಸುಪ್ರೀಂ ಕೋರ್ಟಿನ ತೀರ್ಪು ಬಂದ ಮೇಲೂ ಕೂಡ ನಿವೃತ್ತಿ ವೇತನ ಪೆನ್ಷನ್ ಬಗ್ಗೆ ಸರ್ಕಾರ ಇನ್ನೂ ವಿಳಂಬ ಮಾಡ್ತಾ ಇದೆ, ಜಾರಿ ಮಾಡುವಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾ ಇದೆ, ಅದು ಸರಿಪಡಿಸಬೇಕು, ಬೇಗ ಜಾರಿ ಮಾಡಬೇಕು ಅಂತಕ್ಕಂಥದ್ದು. ಕೋಲಾರ ಸರ್ವೆ ಇಲಾಖೆಯಲ್ಲಿ ಲಂಚಾವತಾರ ಹೆಚ್ಚಾಗಿದೆ ಎಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದರು. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ 3 ರಾಜ್ಯಗಳಾದ ಮಧ್ಯಪ್ರದೇಶ, ರಾಜಸ್ಥಾನ ಹಾಗೂ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ಸಿಹಿ ಹಂಚುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಮುಕ್ತ ರಾಷ್ಟ್ರ ಮಾಡಲಿಕ್ಕೆ ಹೊರಟಿದ್ರು. ಈಗ ನಡೆದಂತ 5 ರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಮುಕ್ತ ಅಂತೇಳಿ ನಮಗೆ ಕಾಣಿಸ್ತಾ ಇದೆ. ಅದಕ್ಕಾಗಿ ಸುಳ್ಳು ಭರವಸೆಗಳಿಗೆ ಕೊಟ್ಟು, ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಬಂದಂತ ನರೇಂದ್ರ ಮೋದಿ ಅವರಿಗೆ ತಕ್ಕ ಪಾಠವನ್ನ ಈ 5 ರಾಜ್ಯಗಳಲ್ಲಿ ಜನ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ರೈತ ಮುಖಂಡರು ಮತ್ತು ಅಧಿಕಾರಿಗಳ ಸಂವಾದ ಕಾರ್ಯಕ್ರಮದಲ್ಲಿ ಛತ್ರಿ ಲಕ್ಷ್ಮಣಪ್ಪ ಎಂಬುವರಿಗೆ ಜಿಲ್ಲಾಧಿಕಾರಿಗಳು ಮತ್ತು ಕೃಷಿ ಸಹಾಯಕ ನಿರ್ದೇಶಕರು ಸನ್ಮಾನಿಸಿದರು. ಕೆರೆಯಲ್ಲಿ ಈಜಲು ಹೋಗಿದ್ದ 2 ಶಾಲಾ ಮಕ್ಕಳು ಕೆರೆಯ ಕೆಸರಿನಲ್ಲಿ ಸಿಲುಕಿಕೊಂಡು ಮೃತಪಟ್ಟಿರುವ ಘಟನೆ ಕುಂದಗೋಳ ತಾಲೂಕಿನಲ್ಲಿ ಬೆಟದೂರು ಗ್ರಾಮದಲ್ಲಿ ನಡೆದಿದೆ. ಹುಬ್ಬಳ್ಳಿ ಧಾರವಾಡ ಪೌರ ಕಾರ್ಮಿಕರಿಗೆ ನೇರ ವೇತನ ನೀಡುವಂತೆ ರಾಜ್ಯ ಆದೇಶ ಹೊರಡಿಸಿದೆ. ಆದರೆ ಈವರೆಗೂ ಕೂಡ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಆಯುಕ್ತರು ಹಾಗೂ ಜಿಲ್ಲಾಡಳಿತ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿದ್ದಾರೆಂದು ಪೌರ ಕಾರ್ಮಿಕರು ಪ್ರತಿಭಟಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆನೇಕಲ್ ತಾಲೂಕಿನಲ್ಲಿ ಎಸ್ಟಿಎ ಅಧಿಕಾರಿ ಎಸಿಬಿ ಬಲೆಗೆ, ಖಾತಾ ಹಂಚಿಕೆಗಾಗಿ ಲಂಚ ಪಡೆದು ಸಿಕ್ಕಿಬಿದ್ದ ಕುಳ, ಲಂಚ ವಾಕನಿಂದ 40,000 ಹಣ ವಶಕ್ಕೆ. ಅನುಮಾನಾಸ್ಪದವಾಗಿ ಅಯ್ಯಪ್ಪ ಬಾಲಧಾರಿ ಸಾವು, ಹೊಳಿಯಾರಿನ ಆಸ್ಪತ್ರೆಯ ಮುಂದೆ ಜಮಾಯಿಸಿದ ಜನ, ವಿದ್ಯುತ್ ಶಾಕ್ ತಗುಲಿರುವ ಶಂಕೆ, ತನಿಖೆಗೆ ಆಗ್ರಹ.
ಅಧಿಕಾರಿಗಳ ಬಲಗಿ ಬಿದ್ದ ಮರಳುಗಳ್ಳರು, ಮಣ್ಣು ತುಂಬಿದ್ದ 10 ಲಾರಿ ಅಧಿಕಾರಿಗಳ ವಶಕ್ಕೆ, ತಮಿಳುನಾಡು ಕಡೆಗೆ ಮರಳು ಸಾಗಾಟ ಮಾಡುತ್ತಿದ್ದ ವೇಳೆ ದಾಳಿ. ಹುಬ್ಬಳ್ಳಿಯ ಸಾಯಿಬಾಬಾ ಮಂದಿರಕ್ಕೆ ಲಗ್ಗೆ ಇಟ್ಟ ಕಳ್ಳರು, ಗ್ರಿಲ್ ಮುರಿದು ಹುಂಡಿ ಕಳ್ಳತನ ಮಾಡಿ ಕೈಚಳಕ, ಸಾಯಿಬಾಬಾ ವಿಗ್ರಹಕ್ಕೆ ಕೈಮುಗಿದು ಹುಂಡಿ ಎತ್ತಲು ಯತ್ನಿಸಿದ ಖದೀಮ. ಹೊರಬಿತ್ತು ಪಂಚರಾಜ್ಯ ಚುನಾವಣಾ ಫಲಿತಾಂಶ, 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಜಯಭೇರಿ, ಗೆಲುವಿನ ಸಂತಸಕ್ಕಾಗಿ ಹುಬ್ಬಳ್ಳಿಯಲ್ಲಿ ಕಾರ್ಯಕರ್ತರ ವಿಜಯೋತ್ಸವ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೇರ ಸುದ್ದಿ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಜನತಾ ಟಿವಿ.